ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊಳಕಾಲ್ಮೂರು ತಾಲೂಕಿನ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿರುವ ಶ್ರೀ ಕಾಳಭೈರವೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ ಉದ್ಘಾಟನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ಮತ್ತು ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸೋಮವಾರದಿಂದ ಪ್ರಾರಂಭವಾದ ದೇವ ಕೈಂಕರ್ಯ ನಂತರ ಇಂದು 11 ಗಂಟೆಗೆ ಸರಿಯಾಗಿ ಶ್ರೀ ಕಾಳಭೈರವೇಶ್ವರ ದೇವಸ್ಥಾನದ ಪಟ್ಟಾಧಿಪತಿ ಶ್ರೀ 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 ಮಂಗಳನಾಥ್ ಜಿ ಮಹಾರಾಜ್ ಇವರ ಅಧ್ಯಕ್ಷತೆಯಲ್ಲಿ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ದೇವರ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ನಡೆಯಿತು. ಈ ಕಾರ್ಯಕ್ರಮಕ್ಕೆ ರಾಜಸ್ಥಾನದ ಶ್ರೀ ಶ್ರೀ 1008 ಮೇನತ್ ಯೋಗಿ ಬಾಲಕನಾಥ್ ಜಿ ಶಾಸಕರು ಹಾಗೂ ನಾಥ ಸಂಪ್ರದಾಯದ ಉಪಾಧ್ಯಕ್ಷರು ಸೇರಿದಂತೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಪಂಜಾಬ್, ಹರಿಯಾಣ ಮತ್ತು ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಂದ ನಾಥ್ ಪಂಥ ಸಂಪ್ರದಾಯದ ಎಲ್ಲ ಮಠಾಧೀಶರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ತಮ್ಮ ಭಕ್ತಿ ಸಮರ್ಪಣೆ ಸಂಭ್ರಮದಿಂದ ಅರ್ಪಿಸಿದರು. ವರದಿಗಾರರು ರುದ್ರೇ, ಶೆಟ್ ಝೆಡ್ ನ್ಯೂಸ್, ಮೊಳಕಾಲ್ಮೂರು. पैदा हो जाते थे और वो किसी भी प्रकार से उसका वध नहीं किया जा सकता था. तो इसी भांति गोरक्षनाथ जी ने वो दिव्य तलवार भैरवनाथ जी महाराज को दी और जिसके माध्यम से उसका वध हुआ और इस पूरे क्षेत्र का लोक कल्याण हुआ. इतिहास में बहुत सी बातें स्थान के लिए कही गई हैं और पूर्व काल से स्थान के महत्व को राजा की पदवी दी गई है और इतिहास में काफ़ी चीज़ें हैं जिसके माध्यम से स्थान की पौराणिकता को, स्थान की महत्वता को दर्शाता है. उसी भाव से यहाँ पर महाजी गोरक्षनाथ जी के मंदिर नव मंदिर निर्माण का और साथ में उनमें गोरक्षनाथ जी की मूर्ति प्राण प्रतिष्ठा का एक कार्यक्रम रहा है. इसमें आप देख रहे हैं कि पूरे भारतवर्ष से साधु संत पहुँचे हैं क्योंकि दूर बहुत दूर क्षेत्र में है और मैं फिर भी मानता हूँ कि बड़ी संख्या में साधु संत भक्तजन यहाँ पर पहुँचे और एक दिव्य और सुंदर भंडारे का आयोजन यहाँ पर हुआ है. अलौकिक स्थान है. हम भी बहुत ही कृपा पात्र है कि ऐसे स्थान पर हमें भी आने का अवसर मिला है. ऐसी पुण्य भूमि, ये तपोभूमि को दर्शन करने का सौभाग्य मिला है और ऐसी तपोभूमि से आशीर्वाद और शक्ति हमें प्राप्त होगी. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.